ಮಾತುಗಳು ಬರ್ತಾ ಇಲ್ಲ ಆಕ್ಚುಲಾಗಿ. ಯಾಕಂದ್ರೆ ಇಂಥ ಸಮಯದಲ್ಲಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಮ್ಮಿಂದ ದೂರ ಹೋಗೋದಂದರೆ ಭಾಳ ಕಷ್ಟ. ನಮಗಿಂತ ಅವ್ರ ಫ್ಯಾಮಿಲಿ ಮೆಂಬರ್ಸ್ ತುಂಬ ಕಷ್ಟ. ಯಾಕಂದರೆ ಸಂಚಾರಿ ವಿಜಯ್ ಜೊತೆಲಿ ನಾನು ಕಿಲಿಂಗ್ ವಿಲಪ್ಪನ ಒಂದು ಸತಿ ಒಂದು ಫಿಲಮ್ ಮಾಡಿದ್ದೆ. ಐ ಥಿಂಕ್ ಜೊತೆಲೇ ಇದ್ದು ಒಂದು 10-12 ದಿವಸ ಯಲ್ಲಾಪುರದಲ್ಲಿದ್ದು ಆವಾಗ ಅವ್ರು ಮಾತಾಡಿದ ರೀತಿ ತುಂಬಾ ಒಂಥರ ವಿಭಿನ್ನವಾಗಿ ಮಾಡಬೇಕು ಅನ್ನೋ ಒಂದು ಆಸೆ, ಕ್ಯೂರಿಯಾಸಿಟಿ. ಆಮೇಲೆ ನಾವು ಮಾಡ್ತಿರ್ಬೇಕಾದ್ರೆ ಬಂದು ನೋಡ್ತಾಯಿದ್ರು ಹೆಂಗೆ ಮಾಡಬೇಕು, ಹೆಂಗೆ ಜೊತೇಲಿ ಹೆಂಗೆ ಒಂದು ಇಂಪ್ರೂವೈಸ್ ಮಾಡಬೇಕನ್ನೋದೆಲ್ಲ ಭಾಳ ಐ ಥಿಂಕ್ ಕಲಿಯಂಥದ್ದು ತುಂಬ ಅವ್ರಿಗೆ ಇಂಟ್ರೆಸ್ಟ್ ಇತ್ತು. ಅದಾದಮೇಲೆ ಆಮೇಲೆ ನಾನಲ್ಲ ಅವಳು ಪಿಕ್ಚರ್ ನೋಡಬೇಕಣ್ಣ ನೀವು ಅಂತ ಅಂದಾಗ ಬಂದು ನೋಡಿದೆ ಪಿಕ್ಚರ್ನ. ತುಂಬಾ ಖುಷಿಯಾಯಿತು. ಅದೇ ನ್ಯಾಷನಲ್ ಅವಾರ್ಡ್ ಯಾಕೆ ಸಿಗುತ್ತೆ ಅನ್ನೋದಕ್ಕೆ ಅದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಅದು ತುಂಬ ಈಸಿಯಾಗಿ ನೋವಾಗುತ್ತೆ ಅಂತ ಹೇಳ್ಬೋದು, ಆದರೆ ಲಾಸ್ ಯಾವಾಗ ಲಾಸೇನೆ. ಇವತ್ತು ನಮ್ಮ ಹೃದಯದಲ್ಲಿ ಇಡ್ತಾರೆ, ಹೋಗ್ಬೇಕಾದ್ರೂ ಅಷ್ಟೇ ನೋಡಿ ಒಂದು ಏನೊಂದು ಹೆಲ್ಪ್ ಮಾಡಬೇಕಂತ ಒಂದು ಮನೋಭಾವ ಇಟ್ಕೊಂಡಿದ್ರು. ಹೋಗ್ಬೇಕಾದ್ರೂ ಅವರು ಆರ್ಗನ್ಸೆಲ್ಲ ಕೊಟ್ಬಿಟ್ಟು ಹೋಗಿದ್ರು ಅಂದರೆ ಆ ವ್ಯಕ್ತಿತ್ವ ಎಲ್ರಿಗೂ ಗೊತ್ತಾಗುತ್ತೆ. ಅವ್ರ ಮನೆಯವ್ರಿಗೆ ಫಸ್ಟ್ ಸ್ಟ್ರೆಂತ್ ಕೊಡಲಿ ದೇವರು, ಭಗವಂತ ತಾಳ್ಕೊಳ್ಳೋ ಸ್ಟ್ರೆಂತ್. ಯಾಕಂದರೆ ಚಿಕ್ಕ ವಯಸ್ಸು ಒಬ್ಬರನ್ನ ಕಳ್ಕೊಂಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಅವ್ರ ಮನೆಯವ್ರಿಗೆ, ಅವ್ರ ಮನೆ ಫ್ಯಾಮಿಲಿ ಮೆಂಬರ್ಸ್ ಗೊತ್ತಾಗುತ್ತೆ. ದೇವ್ರ ಶಕ್ತಿ ಕೊಡಲಿ. ವೆರಿ ಸಾರಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಫಸ್ಟಿಂದ ರೂಲ್ ಮಾಡ್ಕೊಂಬಂದ್ರೆ ಅದು ಹೆಲ್ಮೆಟ್ ಹಾಕಿ ಅಂತ, ದಯವಿಟ್ಟು ಹೆಲ್ಮೆಟ್ ಹಾಕಿ. ಐ ಥಿಂಕ್ ಇದು ಎಕ್ಸಾಂಪಲ್ ಇಟ್ಕೊಂಡು ಮಾತಾಡೋಕ್ಕೆ ಸ್ವಲ್ಪ ನೋವಾಗುತ್ತೆ, ಬಟ್ ಆದ್ರೂ ಇನ್ನೊಬ್ರಿಗೆ ಇದೊಂದು ಲೆಸನ್ ಥರ ಆಗುತ್ತೆ. ದಯವಿಟ್ಟು ನೆನಪಿರಲಿ, ನೆನಪು ಹೆಲ್ಮೆಟ್ ಹಾಕೊಳ್ಳಿ, ನಿಮ್ಮ ಒಳ್ಳೇದಕ್ಕೆ ಹೇಳೋದು. ಯಾಕಂದರೆ ಫಸ್ಟ್ ಆಫ್ ಆಲ್ ಆ್ಯಕ್ಸಿಡೆಂಟೇ ಆಗಬಾರ್ದು, ಬಟ್ ಸೇಫ್ಟಿ ಸೈಡ್ ನಾವು ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಾವು ಸರಿಯಾಗಿದ್ದರೂ ಇನ್ನೊಬ್ರು ಸರಿಯಾಗಿರಲ್ಲ. ಸೊ ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ, ರೂಲ್ಸ್ನ ಫಾಲೋ ಮಾಡಿ. ಥ್ಯಾಂಕ್ ಯು.